Hi, good morning students. Today topic, good habits or good manners. G-O-O-D, good. H-A-B-I-T-S, good habits or good manners. That means, ಒಳ್ಳೆಯ ಅಭ್ಯಾಸಗಳು. ಎಸ್, ಫಸ್ಟ್ ಒನ್ ಈಸ್ ವೇಕ್ ಅಪ್. ಡಬ್ಲ್ಯೂ ಎ ಕೆ ಇ ವೇ ಯು ಪಿ ಅಪ್ ಇ ಎ ಆರ್ ಎಲ್ ವೈ ಅರ್ಲಿ I am in the morning. N O R N I N G morning. Wake up early in the morning. ಬೆಳಗ್ಗೆ ಬೇಗ ಏಳ್ಬೇಕು. Next one. Pray. First one letter, capital letter, P-R-A-Y, pray, T-O to, pray to God, G-O-D, God, ದೇವರಿಗೆ ಪ್ರಾರ್ಥನೆ ಮಾಡಬೇಕು. Next one, brush, first one letter, capital letter, B-R-U, A set. Brush. Brush our teeth. T-E-A-T-H. Teeth. Brush our teeth twice. T-W-I-C-E. Twice. A-Day. D-A-Y. Day. Okay. Brush your teeth twice a day. Pratidina. Twice means two times. ಎರಡು ಸಲ ನಾವೇನ್ ಮಾಡಬೇಕು? ಬ್ರಷ್ ಮಾಡಬೇಕು. ನೆಕ್ಸ್ಟ್, H-A-V-E have A what B-O-T-H. Bought every E V E R Y every day. That means pratidina snana madbeku. S. Next one. First one letter, capital letter. Devo do exercise. E X E R C I S E E X E R C I S E exercise every E V E R Y every day. Do exercise every day. Pratidina vyayama madbeku. Next one. Wear. First one letter, capital letter. W-E-A-R. Wear clean. C-L-E-A-N. Clean. Clean means swachchavagiruvantadu. Next, cloth, C-L-O-T-H-E-S, cloth, wear clean cloth, swachchavagiruvantaha battegalannu hakkobeku. Next one, C-O-M-B, comb, O-U-R-O-R, comb our hair.
H-A-I-R. Hair neatly. N-E-A-T-L-Y. Neatly. Comb our hair neatly. Neat agi kudalugalanna bachkolbeku. Comb means bachkoladu. Yes. Next one. Wash. First one letter, capital letter. W-A-S-H. Wash. O-U-R-Our. H-A-N-D. Yes. Wash our hands. B-E-F-A-R-E. Before. In the end. After. A-F-T-E-R. After eating. E-A-T-I-N-G. Eating. Wash our hands before and after eating. ಊಟಕ್ಕಿಂತ ಮುಂಚೆ ಊಟ ಆದ ನಂತರ ಕ್ಲೀನ್ ಆಗಿ ಹ್ಯಾಂಡ್ ವಾಶ್ ಮಾಡಬೇಕು. ಎಸ್. ಒನ್ಸ್ ಅಗೇನ್, ವೇಕ್ ಅಪ್ ಅರ್ಲಿ ಇನ್ ದ ಮಾರ್ನಿಂಗ್. ಬೆಳಗ್ಗೆ ಬೇಗ ಏಳ್ಬೇಕು. ನೆಕ್ಸ್ಟ್, ಪ್ರೇ ಟು ಗಾಡ್. ದೇವರಿಗೆ ಪ್ರೇಯರ್ ಮಾಡಬೇಕು, ಪ್ರಾರ್ಥನೆ ಮಾಡಬೇಕು. ಬ್ರಷ್ ಅವರ್ ಟೀತ್ twice a day. Pratidina two times. Erdu sala brush maarbeku. Brush means hallujbeku. Next, have a bath every day. Pratidina naavu snana maarbeku. Next, do exercise every day. Naavu pratidina en maarbeku? Exercise means vyayama. ವ್ಯಾಯಾಮವನ್ನು ಮಾಡಬೇಕು. ನೆಕ್ಸ್ಟ್, ವಿಯರ್ ಕ್ಲೀನ್ ಕ್ಲಾತ್ಸ್. ನಾವು ಕ್ಲೀನ್ ಆಗಿರುವಂಥದ್ದು ಸ್ವಚ್ಛವಾಗಿರುವಂತಹ ಬಟ್ಟೆಗಳನ್ನು ಹಾಕ್ಕೊಳ್ಬೇಕು. ನೆಕ್ಸ್ಟ್, ಕೋಂಬ್ ಅವರ್ ಹೇರ್ ನೀಟ್ಲಿ. ಕೂದಲುಗಳನ್ನು ನೀಟಾಗಿ ಬಾಚ್ಕೋಬೇಕು. ಕೋಂಬ್ ಮೀನ್ಸ್ ಬಾಚ್ಕೊಳ್ಳುವಂಥದ್ದು. ನೆಕ್ಸ್ಟ್, wash our hands before and after eating. ಊಟ ತಿಂತೀವಲ್ಲ, ನಾವು ಏನಾದರೂ ತಿನ್ನೋದಕ್ಕಿಂತ ಮುಂಚೆ ತಿಂದು ಆದ ನಂತರ ಕ್ಲೀನ್ ಆಗಿ ಕೈಯನ್ನ ತೊಳ್ಕೊಳ್ಬೇಕು, ವಾಶ್ ಮಾಡ್ಕೊಳ್ಬೇಕು. ಎಸ್. ನೆಕ್ಸ್ಟ್ ಒನ್, ಈಟ್. ಈಟ್ eat. Eat ಅಂದ್ರೆ ತಿನ್ನುವಂಥದ್ದು. ಏನನ್ನ ನೋಡೋಣ. ಎಸ್, ಈಟ್ ಹೆಲ್ತಿ ಫುಡ್. ನಾವು ಫುಡ್ ಅನ್ನ ಯಾವ್ದಕ್ಕೆ ತಿನ್ಬೇಕು? ಹೆಲ್ದಿ ಆಗಿರುವಂತಹ ಫುಡ್ ತಿನ್ಬೇಕು. ಎಸ್. ಒನ್ಸ್ ಅಗೇನ್, ಹೆಚ್ ಇ ಎ ಪಿ ಹೆಚ್ ವೈ ಹೆಲ್ತಿ ಹೆಲ್ತಿ ಫುಡ್. ಎಸ್. ಒ O D S. Eat healthy food. Now food ಅಂದ್ರೆ ಆಹಾರ, healthy ಅಂದ್ರೆ ಆರೋಗ್ಯವಾಗಿ ಚೆನ್ನಾಗಿರುವಂತದ್ದು. ಹೆಲ್ದಿ ಆಗಿರುವಂತಹ ಫುಡ್ ಗಳನ್ನ ನಾವೇನ್ ಮಾಡ್ಬೇಕು? ತಿನ್ಬೇಕು. ಮೊಟ್ಟೆ ತಿನ್ಬೇಕು, ಹಾಲು ಕುಡಿಬೇಕು, ಹಣ್ಣುಗಳನ್ನ ತಿನ್ಬೇಕು, ತರಕಾರಿಗಳನ್ನ, ಸೊಪ್ಪು, ಅಮ್ಮ ಏನ್ ಅಡಿಗೆ ಮಾಡಿರ್ತಾರಲ್ವಾ ಅದನ್ನ ಪ್ರತಿನಿತ್ಯ ತಿನ್ಬೇಕು. ಅದ್ರಲ್ಲೂ ತರಕಾರಿ, ಹಣ್ಣು, ಮೊಟ್ಟೆಯನ್ನ ತಿನ್ಲೇಬೇಕು, ಹಾಲು ಕುಡಿಬೇಕು. ಎಸ್. ಈಟ್ ಹೆಲ್ದಿ ಫುಡ್. ನೆಕ್ಸ್ಟ್ ಒನ್, ಕಟ್. ಸಿಯುಟಿ ಕಟ್. ಕಟ್ ಅಂದ್ರೆ ಏನು? ಕತ್ತರಿಸ್ಕೊಳ್ಳೋದು. ಕಟ್ ಅಂಡ್ ಕ್ಲೀನ್. C-L-E-A-N. Clean
ஓ யூ ஆர் அவர் நேல்ஸ் NAILS நேல்ஸ் ಅಂದ್ರೆ ನಾವು ಉಗುರುಗಳನ್ನ ನೀಟಾಗಿ ನೇಲ್ಸ್ ಅಂದ್ರೆ ಉಗುರುಗಳು ಕಟ್ ಅಂಡ್ ಕ್ಲೀನ್ ಅವರ್ ನೇಲ್ಸ್ ನಾವೇನ್ ಮಾಡ್ಬೇಕು ಕ್ಲೀನ್ ಆಗಿ ಉಗುರುಗಳನ್ನ ಕಟ್ ಮಾಡ್ಬೇಕು ಮತ್ತೆ ಕ್ಲೀನ್ ಮಾಡ್ಕೋಬೇಕು ಎಸ್ ನೆಕ್ಸ್ಟ್ ಒನ್ ಗೋ ಟು ಸ್ಕೂಲ್ ಸ್ಕೂಲಿಗೆ ಹೋಗ್ಬೇಕು ಕರೆಕ್ಟ್ ಟೈಮಿಗೆ ನಾವೇನ್ ಮಾಡ್ಬೇಕು ಸ್ಕೂಲಿಗೆ ಹೋಗ್ಬೇಕು ಜಿ ಓ ಗೋ ಟಿ ಓ ಟು ಗೋ ಟು ಸ್ಕೂಲ್ ಎಸ್ ಸಿ ಹೆಚ್ ಓ ಎಲ್ ಗೋ ಟು ಸ್ಕೂಲ್ ಓ ಎನ್ ಆನ್ ಟಿ ಐ ಎಂ ಇ ಟೈಮ್ ಗೋ ಟು ಸ್ಕೂಲ್ ಆನ್ ಟೈಮ್ ನಮ್ಗೆ 9:30 ಅಂದ್ರೆ ಸ್ಕೂಲ್ ಕಮ್ಮಿನ್ಸ್ ಆಗುತ್ತಲ್ವಾ ಸ್ಕೂಲ್ ಓಪನ್ ಆಗುತ್ತಲ್ವಾ ಅದಕ್ಕಿಂತ ಮುಂಚೆ 1-5 minutes ಬಿಫೋರ್ ನಾವೇನ್ ಮಾಡ್ಬೇಕು ಸ್ಕೂಲಿಗೆ ಹೋಗ್ಬೇಕು ಕರೆಕ್ಟ್ ಟೈಮಿಗೆ ನಾವೇನ್ ಮಾಡ್ಬೇಕು ಸ್ಕೂಲಿಗೆ ಹೋಗ್ಬೇಕು ಎಸ್ ನೆಕ್ಸ್ಟ್ ಒನ್ ಡೂ ಅವರ್ ಹೋಮ್ವರ್ಕ್ ಡಿ ಓ ಡೂ ಓ ಯು ಆರ್ ಅವರ್ ಹೋಮ್ವರ್ಕ್ HOMEWORK Do our homework every day. EVERY Every day. Do our homework every day. ಪ್ರತಿ ದಿನ ನಾವೇನ್ ಮಾಡ್ಬೇಕು ಹೋಮ್ವರ್ಕ್ ಅನ್ನ ಇವತ್ತೇನು ಕ್ಲಾಸ್ ಅಲ್ಲಿ ಮಾಡಿರ್ತಾರಲ್ವಾ ಆ ಹೋಮ್ವರ್ಕ್ ಅನ್ನ ಇವತ್ತೇ ನಾವು ಬರೆಯೋದನ್ನ ಕಲಿಬೇಕು ಹೋಮ್ವರ್ಕ್ ಮಾಡೋದನ್ನ ಕಲಿಬೇಕು ಎಸ್ ಅವತ್ತಿನ ಹೋಮ್ವರ್ಕ್ ಅವತ್ತೇ ಮಾಡ್ಬೇಕು ಇವತ್ ನಮ್ಗೇನ್ ಕ್ಲಾಸ್ ಅಲ್ಲಿ ಕೊಟ್ಟಿರ್ತಾರಲ್ವಾ ಆ ಹೋಮ್ವರ್ಕ್ ಅನ್ನ ಅವತ್ತೇ ನಾವು ಮಾಡೋದನ್ನ ಪ್ರಾಕ್ಟೀಸ್ ಮಾಡ್ಬೇಕು ನೆಕ್ಸ್ಟ್ ಗೋ ಟು ಬೆಡ್ ಅರ್ಲಿ ಜಿಓ ಗೋ ಟಿ ಓ ಟು Be the bed. Go to bed early. EARLY. Early at night. At night. NIGHT. At night. Go to bed early at night. ರಾತ್ರಿ ಬೇಗ ಮಲಗುವಂತಹ ಅಭ್ಯಾಸ ಇಟ್ಕೋಬೇಕು ರಾತ್ರಿ ಬೇಗ ಮಲಗಬೇಕು ಅಂದ್ರೆ ನಾವು ರಾತ್ರಿ ಬೇಗ ಮಲಗೋದ್ರಿಂದ ನಮ್ಗೆ ಏನೆಲ್ಲ ಲಾಭ ಇದೆ ಹೇಳಿ ಬೆಳಿಗ್ಗೆ ಬೇಗ ಏಳ್ಬೋದು ಬೇಗ ಬೇಗ ಬ್ರಷ್ ಮಾಡ್ಬೋದು ಸ್ನಾನ ಮಾಡ್ಬೋದು ಬೇಗ ರೆಡಿಯಾಗಿ ಸ್ಕೂಲಿಗೆ ಹೋಗ್ಬೋದು ಟಿಫನ್ ಮಾಡ್ಬೋದು ಅಲ್ವಾ ಹಾಗಾಗಿ ನಾವೇನ್ ಮಾಡ್ಬೇಕು ರಾತ್ರಿ ಬೇಗ ಮಲಗುವಂತಹ ಅಭ್ಯಾಸವನ್ನ ಇಟ್ಕೋಬೇಕು ಈಟ್ ಹೆಲ್ದಿ ಫುಡ್ ನಮ್ಗೆ ಹೆಲ್ದಿ ಫುಡ್ ಪ್ರತಿ ದಿನ ನಾವು ಆರೋಗ್ಯವಾಗಿರುವಂತಹ ಹೆಲ್ದಿ ಆಗಿರುವಂತಹ ಫುಡ್ ಅನ್ನ ತಿನ್ಬೇಕು ಯಾವ್ದೆಲ್ಲ ಹೆಲ್ದಿ ಫುಡ್ ಇದೆ ನೋಡಿ ಹೇಳಿ ನೋಡೋಣ ಫ್ರೂಟ್ಸ್ ತಿನ್ಬೇಕು ಹಾಲು ಕುಡಿಬೇಕು ಎಗ್ ತಿನ್ಬೇಕು ವೆಜಿಟೇಬಲ್ಸ್ ಗಳನ್ನ ತಿನ್ಬೇಕು ಓಕೆ ಎಸ್ ಪ್ರತಿ ದಿನ ಹೆಲ್ದಿ ಫುಡ್ ಅನ್ನ ನಾವು ತಿನ್ಬೇಕು ನೆಕ್ಸ್ಟ್ ಕರೆಕ್ಟ್ ಅಂಡ್ ಕ್ಲೀನ್ ಅವರ್ ನೇಲ್ಸ್ ನಾವು ಉಗುರುಗಳನ್ನ ಕಟ್ ಮಾಡ್ಕೋಬೇಕು ಮತ್ತೆ ಕ್ಲೀನ್ ಆಗಿ ಇಟ್ಕೋಬೇಕು ನೆಕ್ಸ್ಟ್ ಗೋ ಟು ಸ್ಕೂಲ್ ಆನ್ ಟೈಮ್ ನಾವು ಕರೆಕ್ಟ್ ಟೈಮಿಗೆ ಸ್ಕೂಲಿಗೆ ಹೋಗ್ಬೇಕು 9:30 ಅಂದ್ರೆ 9:30 ನಾವು ಸ್ಕೂಲಿಗೆ ಹೋಗಿರ್ಬೇಕು ಎಸ್ ನೆಕ್ಸ್ಟ್ ಡೂ ಅವರ್ ಹೋಮ್ವರ್ಕ್ ಎವ್ರಿ ಡೇ ಹೋಮ್ವರ್ಕ್ ಏನ್ ಕೊಟ್ಟಿರ್ತಾರಲ್ವಾ ಅವತ್ತಿನ ಹೋಮ್ವರ್ಕ್ ಅವತ್ತೇ ಮಾಡ್ಬೇಕು ನಮ್ಗೆ ಇವತ್ ಹೋಮ್ವರ್ಕ್ ಕೊಟ್ಟಿದ್ರೆ ಇವತ್ತಿನ ಹೋಮ್ವರ್ಕ್ ಇವತ್ ಸಂಜೆನೆ ನಾವೇನ್ ಮಾಡ್ಬೇಕು ಪ್ರತಿ ದಿನ ಆ ಹೋಮ್ವರ್ಕ್ ಅನ್ನ ಮಾಡಿ ಮುಗಿಸ್ಬೇಕು ನೆಕ್ಸ್ಟ್ ಗೋ ಟು ಬೆಡ್ ಅರ್ಲಿ ಎಟ್ ನೈಟ್ ರಾತ್ರಿ ಬೇಗ ಮಲಗಬೇಕು ಓಕೆ ನಾವು ಈ ಗುಡ್ ಹ್ಯಾಬಿಟ್ಸ್ ಆರ್ ಗುಡ್ ಮ್ಯಾನರ್ಸ್ ಗಳನ್ನ ನಾವು ಸಹ ಏನ್ ಮಾಡ್ಬೇಕು ಅಳವಡಿಸ್ಕೋಬೇಕು ಅಪ್ಲೈ ಮಾಡ್ಕೋಬೇಕು ಓಕೆ ಥ್ಯಾಂಕ್ ಯು ಪುಟ್ಟ